ಬಂದಾನೇನ ನಿತಾನ. ಆಲೂಗೆಡ್ಡೆ ರಾಜ್ಯದ ಪ್ರಮುಖ ತರಕಾರಿ ಬೆಳೆಯಾಗಿದ್ದು ಚಳಿಗಾಲದಲ್ಲಿಯೂ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಪ್ರಸ್ತುತ ರಾಜ್ಯದ ಕೆಲವು ಪ್ರದೇಶಗಳಲ್ಲಿ ಈ ಬೆಳೆ ಕೊಯ್ಲಿನ ಹಂತದಲ್ಲಿದ್ದು, ಈ ಹಂತದಲ್ಲಿ ವೈಜ್ಞಾನಿಕ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ. ಈಗಾಗಲೇ ಆಲೂಗೆಡ್ಡೆ ಬೆಳೆ ಚಳಿಗಾಲದ ಬೆಳೆಯಾಗಿ ಸುಮಾರು 400 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಬಿತ್ತನೆ ಆಗಿದೆ. ಈಗಾಗಲೇ ಕೆಲವು ಭಾಗದಲ್ಲಿ ಕಟಾವು ಕೂಡ ಬಂದಿದೆ. 3 ತಿಂಗಳು ತುಂಬಿ ಕಟಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವು ಇನ್ನೂ ಕೂಡ ಸ್ವಲ್ಪ ತಡವಾಗಿ ಬಿತ್ತನೆ ಆದಂಥವು ಇನ್ನೂ ಕೂಡ ಕಟಾವಿಗೆ ತಯಾರಾಗ್ತವೆ. ಅಂದರೆ ಮಾರ್ಚ್ ಮೊದಲನೇ ವಾರದವರೆಗೂ ಕೂಡ ಕಟಾವು ನಡೀಬೋದು ಅಂತ ಅನ್ನಿಸ್ತದೆ. ಇಲ್ಲಿ ಈ ಪ್ರಮುಖವಾಗಿ ಈ ಬಹಳ ತೊಂದರೆಗಳೇನಪ್ಪ ಅಂತಂದರೆ, ಹೆಚ್ಚಿನ ಫಸಲನ್ನು ಕೆಲವರು ರೈತರೆಲ್ಲ ತಗೊಳ್ತಾರೆ. ಅದ್ರ ಜೊತೆಗೆ ಒಳ್ಳೆ ಗುಣಮಟ್ಟದ ಫಸಲನ್ನು ತಗೊಂಡ್ರೆ ಲಾಭ ಹೆಚ್ಚಿಗೆ ಆಗ್ತದೆ. ಇಲ್ಲ ಗುಣಮಟ್ಟದ ಅಂತಂದರೆ ಫಸಲೆಲ್ಲ ಈಗಾಗಲೇ ಕೈಗೆ ಬಂತು ಅಂತ ಆಗಿರ್ತದೆ. ಆದರೆ ನಾವು ಆ ಸಮಯದಲ್ಲಿ ಸರಿಯಾಗಿ ಮುತುವರ್ಜಿ ವಹಿಸಿದೆ ಅಥವಾ ಜಾಗ್ರತೆ ವಹಿಸಿದೆ, ನಾವು ಒಳ್ಳೆ ಗುಣಮಟ್ಟದ ಫಸಲನ್ನು ನಾವು ಪಡೆಯೋಕ್ಕೆ ಆಗದೆ ಲಾಭ ಹೆಚ್ಚು ಗಳಿಸೋಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತಂದರೆ, ನಾವು ಈ ಇನ್ನೇನು ಕೀಳಬೇಕು ಅನ್ಬೇಕಾದ್ರೆ ಕೆಲವೆಲ್ಲ ಕ್ರಮಗಳಿದ್ದಾವೆ. ಕೆಲವು ಕ್ರಮಗಳಂತಂದರೆ, ಮೊದಲನೇದಾಗಿ ಈ ಕಟಾವು ಮಾಡೋದಕ್ಕೆ ಮೊದಲು 1-10 ದಿನ ಮೊದಲು ನೀರನ್ನು ನಿಲ್ಲಿಸಬೇಕಾಗ್ತದೆ. ನಾವು ನಂತರ ಆಕಸ್ಮಿಕವಾಗಿ ಸ್ವಲ್ಪ ಸೊಪ್ಪು ಹಸಿರು ಸೊಪ್ಪು ಏನಾದರೂ ಇದ್ದಿದ್ದೇ ಆದರೆ ಅದನ್ನು ಕೊಚ್ಚಿ ತೆಗಿಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಗಡ್ಡೆ ಬೆಳವಣಿಗೆ ನಿಲ್ಲುತ್ತೆ, ಜೊತೆಗೆ ಆಲೂಗಡ್ಡೆ ಮೇಲಿನ ಸಿಪ್ಪೆ ಭದ್ರವಾಗಿ ಉಳಿಯುತ್ತದೆ. ಹಾಗಾಗಿ ಒಳ್ಳೆ ಗುಣಮಟ್ಟದ ಗಡ್ಡೆಗಳನ್ನು ನಾವು ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಕೊಯ್ಲಿನ ಹಂತದಲ್ಲೂ ಬೆಳೆಯಲ್ಲಿ ಕೀಟಬಾಧೆ ಕಾಣಿಸುತ್ತಿದ್ದು, ಇದನ್ನು ಸೂಕ್ತ ನಿರ್ವಹಣಾ ಕ್ರಮದಿಂದ ನಿಯಂತ್ರಿಸಬಹುದಾಗಿದೆ. ನಾವು ಇಲ್ಲಿ ನಿಂತ ತಾಕಿನಲ್ಲಿ ಏನಾಗಿದೆ ಅಂತಂದರೆ, ನೀರನ್ನು ನಾವು ಈಗ ಈ ಬೇಸಿಗೆ ಅಂದರೆ ಚಳಿಗಾಲದ ಬೆಳೆ, ನೀರಿಗೆ ಭಾಳ ತೊಂದರೆನೇ ಇದ್ದು ನೀರನ್ನ ಕಟ್ಟೋಕ್ಕೆ ಭಾಳ ಕಷ್ಟನೇ ಆಗಿದೆ. ಹಾಗಾಗಿ ಈ ನೆಲದ ಮೇಲೆ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟು ಏನಾಗ್ತದೆ, ಈಗ ಕುಟ್ಟೆ ಹುಳು ಅನ್ನೋದು ಅದು ಒಳಗಡೆಗೆ ಸೇರ್ಕೊಳ್ತದೆ. ಹಾಗಾಗಿ ಗಡ್ಡೆಗೆ ಹಾನಿ ಮಾಡ್ತದೆ, ಹೀಗಾಗಿ ಗುಣಮಟ್ಟ ಹಾಳಾಗ್ತದೆ. ಅದಕ್ಕೆ ಕ್ರಮಗಳು ಏನಪ್ಪ ತೊಗೋಬೇಕು ಅಂತಂದರೆ, ನೀರನ್ನ ಕಟ್ಟೋದು ಒಂದು, ಅದ್ರ ಜೊತೆಗೆ ಕ್ಲೋರೋಪೈರಿಫಾಸ್ ಅಂತ 2.5 mL 1 liter ನೀರಿಗೆ ಅದರನ್ನು ಹಾಕ್ಕೊಂಡು ನಾವು ಜಮೀನಿನಲ್ಲಿ ಈ ಸೊಪ್ಪು ಇಲ್ಲದೇ ಇದ್ದರೂ ಕೂಡ ಜಮೀನ ಮೇಲೆ ಅಂದರೆ ನಾವು ಹಾಕಿದಂಥ ಬೆಳೆ ಇರುವಂಥ ಒಂದು ರಿಡ್ಜಸ್ ಮೇಲೆ ಅಥವಾ ದಿಬ್ಬದ ಮೇಲೆ ನಾವು ಸಿಂಪಡಣೆ ಮಾಡ್ಕೊಂಡೇ ಹೋದರೆ ಅದು ಒಂದು ಈ ಕೀಟದ ಬಾಧೆ ಬಹಳ ಕಡಿಮೆ ಆಗ್ತದೆ. ಹಾಗಾಗಿ ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬಹಳ ಮುಖ್ಯ ಅಂತಂದರೆ ಈ ಗುಣಮಟ್ಟ ಮುಖ್ಯ. ಕೊಯ್ಲಿನ ಹಂತದಲ್ಲಿ ಗಡ್ಡೆಗಳಿಗೆ ಹಾನಿಯಾಗದಂತೆ ಜಾಗರೂಕತೆ ವಹಿಸಿ, ಆ ನಂತರ ವಿವಿಧ ಗಾತ್ರಗಳಿಗೆ ಅನುಗುಣವಾಗಿ ಶ್ರೇಣೀಕರಿಸುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯಬಹುದಾಗಿದೆ. ನಾವು ಅದರ ಮೇಲೆ ಸಿಪ್ಪೆ ಭದ್ರವಾಗಿ ಉಳಿಬೇಕು, ಅಂದರೆ ಕೀಳುವಾಗ ಸಿಪ್ಪೆ ಸುಲಿಬಾರ್ದು. ಇದಕ್ಕೆ ಕ್ರಮಗಳೇನು ತಗೋಬೇಕು ಅಂತಂದರೆ, ಈ ಸೊಪ್ಪು ಕತ್ತರಿಸೋದು ಅಥವಾ ಡಿಆಮಿಂಗ್ ಅಂತ ಹೇಳ್ತೀವಿ ಅದೊಂದು, ಮತ್ತು ನೀರನ್ನ ಕಟ್ಟೋದು ನಿಲ್ಲಿಸೋದು ಒಂದು. ನಂತರ ಹದವಾಗಿರುವಂಥ ಒಂದು ಪರಿಸ್ಥಿತಿಗೆ ಮಣ್ಣು ಬಂದ ನಂತರ ನಾವು ಗಡ್ಡೆಗಳನ್ನು ಕೀಳೋಕ್ಕೆ ಹೋಗಬೇಕಾಗ್ತದೆ. ಗಡ್ಡೆಯನ್ನು ಕೊಯ್ಲು ಮಾಡಿದ ನಂತರ ಹೆಚ್ಚು ಪೆಟ್ಟು ಬೀಳದ ಹಾಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಗಡ್ಡೆಗೆ ಹೆಚ್ಚು ಪೆಟ್ಟು ಬೀಳಬಾರ್ದು. ಹೊಸದಾಗಿ ಕೀಳಬೇಕಾದ್ರೆ ಸಾಮಾನ್ಯವಾಗಿ ಏನಾಗ್ತದೆ, ಸಿಪ್ಪೆ ಸುರಿಯೋ ಒಂದು ಅವಕಾಶಗಳು ಜಾಸ್ತಿ ಇರುತ್ತವೆ. ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಈಗ ಮಂಕರಿಗೆ ತುಂಬುವಾಗ ಸ್ವಲ್ಪ ಎಸೆದಾಡುವಂಥದ್ದು ಅಥವಾ ಗಟ್ಟಿ ಇರುವಂಥ ಮಣ್ಣಿನ ಮೇಲೆ ನಾವು ಎಸೆಯುವಂಥದ್ದು ಆ ಥರ ಎಲ್ಲ ಆದಾಗ ಸಿಪ್ಪೆ ಸುಲಿಯೋಕ್ಕಾಗ್ತದೆ. ಅದ್ರ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕು. ಇದರ ನಂತರ ಸುಮಾರು 1-2 ವಾರದ ದಿನಗಳ ಕಾಲ ಇದರಲ್ಲಿರುವಂಥ ಉಷ್ಣತೆಯನ್ನು ಸ್ವಲ್ಪ ತಣ್ಣಗೆ ಮಾಡಬೇಕಾಗ್ತದೆ. ಅದಕ್ಕೇನು ಮಾಡಬೇಕಾಗ್ತದೆ ಅಂತಂದರೆ, ಈ ಮನೆಗಳಲ್ಲಿ ಸ್ವಲ್ಪ ಮಂದ ಬೆಳಕಿರುವಂಥ ಒಂದು ಚೆನ್ನಾಗಿ ಗಾಳಿ ಆಡುವಂಥ ಮನೆಗಳಲ್ಲಿ ಸ್ವಲ್ಪ ಸುಮಾರಾಗಿ ತಳಿಗೆ ಹರಡಿ ಇಡಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಬಿಸಿ ಕಾವು ಹಾರುತ್ತದೆ. ಅಥವಾ ಜಾಗದ ಒಂದು ತೊಂದರೆ ಏನಾದರೂ ಇದ್ದಿದ್ದಾದರೆ ಅದರ ರಾಶಿಗಳನ್ನು ಮಾಡ್ಬೋದು, ಸಣ್ಣ ರಾಶಿಗಳನ್ನು ಮಾಡ್ಬೋದು. ಅಂದರೆ ಹೆಚ್ಚು ಎತ್ತರ ಇರಬಾರ್ದು, 1 meter ಆಗಲ್ಲ, ಸ್ವಲ್ಪ ಅನುಕೂಲಕ್ಕೆ ತಕ್ಕೊಂಡು ಉದ್ದ ಎತ್ತರ ಜಾಸ್ತಿ ಆಗಬಾರ್ದು, 1-2 ಅಷ್ಟಕ್ಕೆ ಹಿಡ್ಕೋಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಕಾವು ಸ್ವಲ್ಪ ಹಾರ್ತದೆ, ಅದ್ರ ನಂತರ ಒಳ್ಳೆ ಸಿಪ್ಪೆ ಗಟ್ಟಿಯಾಗಿ ಉಳಿಯುವಂಥದ್ದಾಗ್ತದೆ, ಮತ್ತು ತೂಕ ಮತ್ತೆ ಕೊಳೆಯುವಂಥ ಅವಕಾಶಗಳು ಭಾಳ ಕಡಿಮೆ ಇರ್ತದೆ. ಉಷ್ಣತೆ ಯಾಕೆಂದರೆ ಬಿಡುಗಡೆ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಆದ್ದರಿಂದ ಗಡ್ಡೆಗಳು ಕೊಳೆಯುವಂಥದ್ದು ಪ್ರಮಾಣ ಕಡಿಮೆ ಆಗ್ತದೆ. ಇದ್ರ ನಂತರ ನಾವೇನು ಮಾಡಬೇಕಾಗ್ತದೆ, ನಾವು ಇದನ್ನು ಶೇಖರಣೆ ಮಾಡಬೇಕು ಅಂತ ಏನಾದರೂ ನಿರ್ಧಾರ ಮಾಡಿದ್ದೇ ಆದರೆ ಅವುಗಳೇನು ಮಾಡಬೇಕಾದ್ರೆ ಶ್ರೇಣೀಕರಿಸಬೇಕಾಗ್ತದೆ. ಅದರಲ್ಲಿ ಈಗ ಹಸಿರು ಗಡ್ಡೆಗಳು, ಗೊಂಬೆಗಳು ಮತ್ತು ಗೋಲಿಗಳು,
ಈ ರೀತಿ ಇರೋವನ್ನ ಬೇರ್ಪಡಿಸಿ ಅವುಗಳನ್ನು ಮಾರಾಟ ಮಾಡ್ಕೋಬೇಕಾಗ್ತದೆ. ಎಷ್ಟಕ್ಕೆ ಹೋಗ್ತದೋ ಅಷ್ಟಕ್ಕೆ ಮಾರಾಟ ಮಾಡೋದು ಒಳ್ಳೆಯದು. ಇದು ನಂತರ ಈಗ ಮಧ್ಯಮ ಗಾತ್ರದ್ದು ಮತ್ತು ದಪ್ಪ ಗಾತ್ರದ ಗಡ್ಡೆಗಳನ್ನು ಬೇರೆ ಮಾಡ್ಕೋಬೇಕಾಗ್ತದೆ. ಬೇರೆ ಮಾಡಿಕೊಂಡು ಅದನ್ನು ಶೇಖರಣೆ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಬೇಕು. ಯಾಕೆಂದರೆ ಉತ್ತಮ ಬೆಲೆ ಏನಾದರೂ ಪರಿಸ್ಥಿತಿ ಇರಲ್ಲ ಅಂತಂದಾಗ ಮಾತ್ರ ನಾವು ಆ ಒಂದು ಶೇಖರಣೆ ಮಾಡೋದಕ್ಕೆ ತೀರ್ಮಾನ ಮಾಡ್ಬೋದು. ಹಾಗಾಗಿ ಈಗ ಸದ್ಯದಲ್ಲಿ ಒಳ್ಳೆ ಉತ್ತಮ ಬೆಲೆ ಅಂತ ನಿಮ್ಗೆ ಅನಿಸಿದ್ದೆ ಆದರೆ ಅದನ್ನು ನಾವು ಮಾರಾಟ ಮಾಡಿ ಸ್ವಲ್ಪ ಲಾಭ ಗಳಿಸೋದಕ್ಕೆ ಅನುಕೂಲ ಆಗ್ತದೆ. ಈಗ ಉತ್ತಮ ಬೆಲೆ ಅಂತಲೇ ಹೇಳ್ಬೋದು ಇದು. ಒಮ್ಮೆ ಆಲೂಗೆಡ್ಡೆ ಇಳುವರಿ ಪಡೆದ ನಂತರ ಮಾರುಕಟ್ಟೆಯಲ್ಲಿ ಉತ್ತಮ ದರ ಸಿಗದಿದ್ದ ಸಂದರ್ಭದಲ್ಲಿ ವೈಜ್ಞಾನಿಕ ವಿಧಾನಗಳಿಂದ ಶೇಖರಣೆ ಮಾಡಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಉತ್ತಮ ದರ ಬಂದಾಗ ಮಾರಾಟ ಮಾಡಬಹುದಾಗಿದೆ. ಈಗ ಆಕಸ್ಮಿಕವಾಗಿ ನಾವು ಇಡಬೇಕಂತಂದ್ರೆ ಒಂದು ಸುಧಾರಿತ ಕ್ರಮ ಏನಪ್ಪ ಅಂತಂದರೆ, ಈಗ ನೆರಳು ಇರುವಂಥದ್ದು ಮರದ ಅಡಿಯಲ್ಲೋ ಅಥವಾ ಚಪ್ರ ನಿರ್ಮಿಸ್ಕೋಬೇಕಾಗ್ತದೆ. ಒಂದು ಅರ್ಧ ಅಡಿ ಗುಂಡಿ, 1 ಮೀಟರ್ ಆಗಲ್ಲ, 1-4 ಮೀಟರ್ ಉದ್ದ ಅಂತಹ ಗುಂಡಿಯನ್ನು ಅದು ಬಂದಂಥ ಮಣ್ಣನ್ನು ದಿಂಡಿನ ಈಗ ನೆಲಮಟ್ಟದಲ್ಲಿರುವಂಥ ಬದುಗಳ ಮೇಲೆ ಗುಂಡಿ ಸುತ್ತ ಬದುಗಳನ್ನು ನಿರ್ಮಿಸಬೇಕು. ಸುಮಾರು ಅದರಿಂದಾಗಿ ಒಂದು 38-40 ಸೆಂಟಿಮೀಟರ್ ಎತ್ತರ ಆಗ್ತದೆ ಗುಂಡಿ ಹಾಳ. ಅದಕ್ಕೆ ತಳಕ್ಕೆ ಮರಳನ್ನು ಹಾಕಬೇಕು 1-2 ಅಂಗುಲ. ಅದರ ಮೇಲೆ ಈಗ ಎಲ್ಲ ಶ್ರೇಣೀಕರಿಸಿ ಅಥವಾ ನೀವು ಬೇರೆ ಬೇರೆ ಗುಂಪುಗಳನ್ನು ಮಾಡಿರ್ತೀವಲ್ಲ ಅವುಗಳನ್ನು ಆಲೂಗಡ್ಡೆ ರಾಶಿಯನ್ನು ಅದರ ಮೇಲೆ ಹಾಕಬೇಕಾಗ್ತದೆ. ಸುಮಾರು 2.5 ಅಡಿವರೆಗೂ ಎತ್ತರದವರೆಗೂ ಕೂಡ ಹಾಕ್ಬೋದು, ಮಧ್ಯದ ಒಂದು ತುದಿ ಅಂತ ಹೇಳ್ತೀವಲ್ಲ ಅದು. ಅದರ ಮೇಲೆ ಈಗ ಸೊಪ್ಪನ್ನು ಯಾವುದೇ ಕಾರಣಕ್ಕೆ ಹಾಕಕ್ಕೆ ಹೋಗಬಾರ್ದು. ಯಾವ ಸೊಪ್ಪು? ಈಗ ಆಲೂಗಡ್ಡೆ ಸೊಪ್ಪನ್ನು, ಆಲೂಗಡ್ಡೆ ಸೊಪ್ಪು ಹಾಕಿದ್ರೆ ಅಲ್ಲಿ ಕುಟ್ಟೆ ಹುಳು ಇರುವಂಥ ಅವಕಾಶ ಇರ್ತದೆ. ಹಾಗಾಗಿ ಗಡ್ಡೆಗಿಳಿದು ಗಡ್ಡೆ ಗುಣಮಟ್ಟ ಹಾಳು ಮಾಡುವಂಥದ್ದು ಅವಕಾಶಗಳು ಭಾಳ ಹೆಚ್ಚಾಗಿರ್ತದೆ. ಹಾಗಾಗಿ ಸೊಪ್ಪನ್ನು ಯಾವುದೇ ಕಾರಣಕ್ಕೆ ಅದ್ರ ಮೇಲೆ ಉದ್ಕೆ ಮಾಡಬಾರ್ದು. ಒಣ ಹುಲ್ಲನ್ನು ಹಾಕ್ಬೋದು, ಸುಮಾರು 2-3 ಅಂಗುಲ ದಪ್ಪ ಇರಬೇಕು. ಅದನ್ನು ಒದಗೆ ಮಾಡಿ ಚಪ್ರವನ್ನು ನಾವು ಇದರ ರಾಶಿ ರಕ್ಷಣೆಗಾಗಿ ಒಳ್ಳೆಯ ಚಪ್ರ ನಿರ್ಮಾಣ ಮಾಡಬೇಕಾಗ್ತದೆ. ಸ್ವಲ್ಪ ಕೆಳಾಂತದ ಚಪ್ರ, ಅದು ನೇರ ಬಿಸಿಲು ಮತ್ತು ಮಳೆಗೆ ರಕ್ಷಣೆ ನೀಡುವಂಥ ಒಂದು ಪರಿಸ್ಥಿತಿಯಲ್ಲಿರಬೇಕು. ಈ ರೀತಿ ನಾವು ಚಪ್ರವನ್ನು ನಿರ್ಮಿಸಿ ಸುಮಾರು 2 ತಿಂಗಳ ಕಾಲ, ಸುಮಾರು 60-70 ದಿನಗಳ ಕಾಲ ಅದನ್ನು ಕಿತ್ತು ನಾವು ಅಂದರೆ ಕೊಯ್ಲು ಆದ ನಂತರ ಸುಮಾರು 60-70 ದಿನಗಳ ಕಾಲ ನಾವು ಶೇಖರಣೆ ಮಾಡ್ಬೋದು ಇದನ್ನು. ಆದರೆ 70 ದಿನಗಳ ನಂತರವೇ ಇದು ಮೊಳಕೆ ಬರೋಕ್ಕೆ ಪ್ರಾರಂಭ ಆಗ್ತದೆ, ಅದರಿಂದಾಗಿ ನಾವು ಮಾರಾಟ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆಗಳಾಗ್ತದೆ. ಅದಕ್ಕೆ ಮೊದಲೇನೇ ನಾವು ಮಾರಾಟ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗ್ತದೆ. ಆದರೆ ಇಲ್ಲೊಂದು ಅವಕಾಶ ಏನಪ್ಪ ಅಂತಂದರೆ, ನಾವು ಇಲ್ಲಿ ಶೇಖರಣೆ ಮಾಡಿದಾಗ ಸುಮಾರು 60 ದಿನಗಳ ಕಾಲದವರೆಗೂ ಕೂಡ ಅದರ ಮಧ್ಯದಲ್ಲಿ ಉತ್ತಮ ಬೆಲೆ ಸಿಕ್ಕಿದಾಗ ಅದನ್ನು ನೋಡಿಕೊಂಡು ನಾವು ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸ್ಬೋದು ನಾವು. ಇಲ್ಲ ಈ ರಾಶಿ ಹಾಕಿದಾಗ ಸಾಮಾನ್ಯವಾಗಿ ಕೊಳೆಯುವಂಥ ಗಡ್ಡೆಗಳೇನಾದರೂ ಇದ್ದರೆ ಆಗಾಗ ನೋಡಿಕೊಂಡು ಗಡ್ಡೆಗಳನ್ನು ಈ ಕೊಳೆತಗಡ್ಡೆಗಳನ್ನು ಬೇರ್ಪಡಿಸಬೇಕಾಗ್ತದೆ. ಇಲ್ಲಾಂತಂದರೆ ಕೊಳೆತಗಡ್ಡೆಗಳೇನಾದರೂ ಒಳಗಡೆ ಇದ್ದಿದ್ದೇ ಆದರೆ ಅದರ ಪಕ್ಕಪಕ್ಕದಲ್ಲಿರೋ ಎಲ್ಲ ಗಡ್ಡೆಗಳು ಕೂಡ ಕೊಳೆಯುವಂಥ ಅವಕಾಶಗಳಿರ್ತದೆ. ಈ ರೀತಿ ರಕ್ಷಣೆಯನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಕೆಲವು ಸಲ ಏನಾಗ್ತದೆ, ನಾವು ಈ ಬೆಳೆಯನ್ನು ಬೆಳೀತಾ ಇರ್ತೀವಿ, ಸಾಮಾನ್ಯ ಕುಫ್ರಿ ಜ್ಯೋತಿ ತಳಿ ಎಲ್ಲ ಕಡೆ ಬೆಳೆಯುವಂಥದ್ದು, ಇದು 75-90 ದಿನಗಳಲ್ಲಿ ಸಾಮಾನ್ಯವಾಗಿ ಸರಿಯಾದ ಒಂದು ಎಲ್ಲ ವಾತಾವರಣವು ಸರಿಯಾಗಿ ಇದ್ದಿದ್ದೇ ಆದರೆ 75-90 ದಿನಗಳಲ್ಲಿ ಕಟಾವಿಗೆ ಬರ್ತದೆ. 75ನೇ ದಿನ ಸಾಮಾನ್ಯ ಸೊಪ್ಪು ಹಸಿರಾಗಿದ್ದರೂ ಕೂಡ ನಮಗೆ ಕೆಲವೊಂದು ಸಮಯದಲ್ಲಿ ಉತ್ತಮ ಬೆಲೆ ಇದೆ, ಒಂದು 15 ದಿನದಲ್ಲಿ ಉತ್ತಮ ಬೆಲೆ ಇದೆ, ಸಿಗುವಂಥ ಅವಕಾಶವಿದೆ ಅಂತ ಅನ್ನೋದು ಒಂದು ಏನಾದರೂ ಕಂಡುಬಂದು, ಅಥವಾ ಹಾಕಿರೋಂಥ ಜಮೀನು ಸ್ವಲ್ಪ ಬೇರೆ ಜಮೀನಿಗೆ ನಾವು ಖಾಲಿ ಮಾಡ್ಕೋಬೇಕು ಅಂತ ಏನಾದರೂ ಬೆಳೆಗಾರರ ಮನಸ್ಸಿಗೆ ಬಂದಿದ್ದೇ ಆದರೆ ನಾವು ಕಟಾವನ್ನು ಬೇಗ ಮಾಡ್ಬೋದು. ಏನಪ್ಪ ಅಂತಂದರೆ 75ನೇ ದಿನ ಸೊಪ್ಪನ್ನು ಕತ್ತರಿಸುವಂಥದ್ದು, ನೀರನ್ನ ನಿಲ್ಲಿಸುವಂಥದ್ದು, ಈ ಕ್ರಮ ಮಾಡಿ 75ನೇ ದಿನ ನಾವು ಕಟಾವು ಮಾಡೋಕ್ಕೆ ಹೋಗ್ಬೋದು. ಹೀಗಾಗಿ ಈ ಜಮೀನನ್ನು ಕೂಡ ನಾವು ಬೇಗ ಬಿಡಿಸ್ಕೊಂಡೋಗೋ ಆಗ್ತದೆ, ಮತ್ತು ಉತ್ತಮ ಬೆಲೆ ಇದ್ದರೆ ಉತ್ತಮ ಬೆಲೆಗೆ ನಾವು ಮಾರಾಟ ಮಾಡೋಕ್ಕಾಗ್ತದೆ. ಒಟ್ಟಾರೆ ಆಲೂಗೆಡ್ಡೆ ಕೃಷಿಯಲ್ಲಿ ಉತ್ತಮ ಬೆಳೆ ಬಂದರಷ್ಟೇ ಸಾಲದು, ಗುಣಮಟ್ಟದ ಇಳುವರಿ ಹಾಗೂ ಉತ್ತಮ ಆದಾಯವನ್ನು ಪಡೆಯಬೇಕಾದಲ್ಲಿ ವೈಜ್ಞಾನಿಕ ಕೊಯ್ಲು ಹಾಗೂ ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಅನುಸರಿಸುವುದು ಅತ್ಯವಶ್ಯಕ. ರೇಷ್ಮೆ ಒಂದು ಲಾಭದಾಯಕ ಕೃಷಿ ಆಧಾರಿತ ಉದ್ದಿಮೆ. ಹಿಪ್ಪುನೇರಳೆ ಕೃಷಿಯಿಂದ ರೇಷ್ಮೆ ಗೂಡುಗಳ ಉತ್ಪಾದನೆಯವರೆಗೆ ಹಲವು ಚಟುವಟಿಕೆಗಳನ್ನು ಹೊಂದಿರುವ ಈ ಉದ್ದಿಮೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಗೌರವಯುತ ಬದುಕು ಕಟ್ಟಿಕೊಂಡಿರುತ್ತಾರೆ ಮೈಸೂರು ತಾಲೂಕು ಚಿಕ್ಕಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕುಮಾರ್ ಅವರು. ಈಗ ಸುಮಾರು 7-8 ವರ್ಷದಿಂದ ಆಧುನಿಕ ರೀತಿಯಲ್ಲಿ ರೆಂಬೆ ಮಾದರಿಯಲ್ಲಿ ನಾವು ಈಗ ಟೆಕ್ನಿಕಲ್ ಆಗಿ ನಾವು ಈಗ ರೇಷ್ಮೆ ಬೇಸಾಯ ನಡೆಸ್ತಾ ಇದ್ದೀವಿ.
ಹಿಂದೆ ನಾವು ಮೂರು ಅಡಿಗೆ ಈಗ 5x3 ಮಾದರಿಯಲ್ಲಿ ನಾವು ರೇಷ್ಮೆ ಗಿಡ ನಾಟಿ ಮಾಡಿ ಮೊದಲು ಎಲ್ಲ ಬ್ಲಡ್ ಇರಿಗೇಷನ್ ಮಾಡ್ತಿದ್ದೋ, ಇವಾಗ ಡ್ರಿಪ್ ಇರಿಗೇಷನ್ ಮೂಲಕ ನಾವು ನೀರಾವರಿ ಸೌಲಭ್ಯವನ್ನು ದೊರಕಿಸಿಕೊಂಡುಕೊಂಡು ಆಗ ಆಧುನಿಕ ರೀತಿಯಲ್ಲಿ ಫರ್ಟಿಲೈಸರು ಹಾಗೆ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಬೆಳೆಗೂ ಸಹ ರಾಸಾಯನಿಕ ಗೊಬ್ಬರ ಹಾಗೂ ವರ್ಷಕ್ಕೆ 2 ಸಾರಿ ಧನಿ ಗೊಬ್ಬರಗಳು ಹಾಕೊಂಡು ನಾವು ಈಗ ರೇಷ್ಮೆ ಸೊಪ್ಪನ್ನು ಉತ್ತಮ ಗುಣಮಟ್ಟದ ವಿ ಅಂತೇಳಿ ರೇಷ್ಮೆ ಸೊಪ್ಪನ್ನು ಪಡಿತಾ ಇದ್ದೇವೆ. 5x3 ಮಾಡಿರೋ ಉದ್ದೇಶ ಅಂದರೆ ಗಿಡದಿಂದ ಗಿಡಕ್ಕೆ 3 ಸಾಲಿನ ಸಾಲಿಗೆ 5 ಅಡಿ ಇದೆ, ಗಾಳಿ ತುಂಬ ಆಡುತ್ತೆ, ಹಾಗೆ ನಾವು ವ್ಯವಸಾಯ ಮಾಡಲಿಕ್ಕೂ ಸಹ ತುಂಬ ಅನುಕೂಲ ಆಗಿದೆ. ಈಗ ಹಿಂದೆ ನಾವು ಎಲ್ಲಕ್ಕೂ ನೀರು ಹಾಯಿಸ್ತಾ ಈಗ 3 ಅಡಿ ಪಟ್ಟಕ್ಕೆ ಮಾತ್ರ ನಾವು ಡ್ರಿಪ್ ಮೂಲಕ ನೀರಾವರಿ ಕೊಡ್ತಾ ಇದ್ದೇವೆ, ಅದೊಂದು ಅಡ್ವಾಂಟೇಜ್ ಇದೆ. ಹನಿ ನೀರಾವರಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ ಕುಮಾರ್ ತಮ್ಮಲ್ಲಿ ಲಭ್ಯವಿರುವ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಂಡು ರಸಾವರಿ ಮೂಲಕ ಪೋಷಕಾಂಶಗಳನ್ನು ಪೂರೈಸುತ್ತಿದ್ದಾರೆ. ಡ್ರಿಪ್ಪಿಂದೇ ನಮ್ಗೆ ತುಂಬ ಅನುಕೂಲ ಇರೋದು, ನೀರು ನಮ್ಗೆ ತುಂಬ ನೀರು ಕಮ್ಮಿ ಇದೆ, ಇಲ್ಲಿ ವಾಟರ್ ಬೆಲ್ಟ್ 300-400 ಅಡಿ ಡೆಪ್ಗೆ ಹೋಗಿದೆ, ನೀರು ಕಮ್ಮಿ ಇರೋದ್ರಿಂದ ನಾವು ಡ್ರಿಪ್ಪಲ್ಲಿ ತುಂಬ ಎಚ್ಚರಿಕೆಯಿಂದ ನೀರು ಹಾಯಿಸ್ಲಿಕ್ಕೆ ಡ್ರಿಪ್ಪು, ಆಮೇಲೆ ಲೇಬರ್ ಉಳಿತಿದೆ. ಹಿಂದೆ ನಾವು ನೀರು ಹಾಯಿಸ್ಬೇಕಾದ್ರೆ ಆಳುಗಳು ಇಟ್ಕೋತಾ ಇದ್ದೋ, ಇವತ್ತು ಏನಿಲ್ಲ, ಡ್ರಿಪ್ಪನ್ನ ಹಾಕ್ಸಿಬಿಟ್ರೆ ಕರೆಂಟ್ ಇದ್ದಾಗ ಆಟೋಮೆಟಿಕ್ ಅದೇ ನೀರು ಹೋಗುತ್ತೆ, ಬೇಡ ಅಂದಾಗ ನಾವು ಇನ್ನೊಂದು ಸೆಕ್ಷನ್ ತಿಳಿಸ್ಕೋಬೋದು. ಹಾಗೆ ನಾವು ಡ್ರಿಪ್ ಮೂಲಕ ಸಹ ಫರ್ಟಿಲೈಸರ್ ಸಹ ಕೆಮಿಕಲ್ ಸಹ ಕೊಡ್ಬೋದಾಗಿದೆ. ಇವತ್ತು ಅಧಿಕ ಹಾಗೂ ಗುಣಮಟ್ಟದ ಇಳುವರಿಗೆ ಅವಶ್ಯಕವಾದ ಸಾವಯವ ಗೊಬ್ಬರಗಳನ್ನು ಪೂರೈಸುತ್ತಿದ್ದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವಶ್ಯಕ ರಾಸಾಯನಿಕ ಗೊಬ್ಬರಗಳನ್ನು ಸಹ ಪೂರೈಸುತ್ತಿದ್ದಾರೆ. ನಾವು ಮೂಲತಃ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ, ಆದರೂ ಇವತ್ತು ನಮ್ಮಲ್ಲಿ ದನಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಫರ್ಟಿಲೈಸರ್ ಸಹ ಈಗ CSR NTಲಿ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿ ಅವ್ರೇನು ಅಡ್ವೈಸ್ ಮಾಡಿದರೆ ಆ ರೀತಿಯಲ್ಲಿ ನಾವು ಫರ್ಟಿಲೈಸರ್ ಸಹ ಪ್ರತಿ ತಿಂಗಳು ಪ್ರತಿ ಕ್ರಾಪ್ಗೂ ಸಹ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗೊಬ್ಬರ ಕೊಡೋದ್ರಿಂದ ಮಾತ್ರ ನಾವು ಒಳ್ಳೆಯ ಗುಣಮಟ್ಟದ ಸೊಪ್ಪು ಆಗ ಇಳುವರಿನೂ ಸಹ ಪಡಲಿಕ್ಕೆ ಸಾಧ್ಯ ಇದೆ. ಸಮಯದ ಅಭಾವ ಹಾಗೂ ನಮಗೆ ಪ್ರತಿ ಬೆಳೆ ಕ್ರಾಪ್ ಇಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಾವೇ CSR NTಯಿಂದ ಎರಡೆಗೆ ಜ್ವರದಿಂದ ಎದ್ದಿರತಕ್ಕಂಥ ಮರಿನ ಅಲ್ಲಿಂದ ನೇರವಾಗಿ ತಗೊಂಬಂದು ಮಾಡಿದ್ರೆ ನಮಗೆ ಸಮಯನೂ ಉಳಿತಾಯ ಆಗುತ್ತೆ, ಹಾಗೆ ಪ್ರತಿ ಕ್ರಾಪಿಂದ ಕ್ರಾಪ್ಗೆ ಅಂತರ ಕೊಡಲಿಕ್ಕೂ ಅನುಕೂಲ ಆಗಿದೆ. ರೋಗಗಳು ಸಹ ಈ ದೃಷ್ಟಿಯಿಂದ ನಮಗೆ ಕಮ್ಮಿ ಬರ್ತದೆ. ಈಗ ನಮ್ಮಲ್ಲಿ 4 ಎಕರೆ ಭೂಮಿಗೆ ನಾವು ಕೃಷಿನ ನಾಟಿ ಮಾಡಿದ್ದೀವಿ, ಅದರಲ್ಲಿ 2 ಎಕರೆ ಒಂದು ಬ್ಯಾಚ್, 2 ಎಕರೆ ಒಂದು ಪ್ಲಾಟ್ ಅಂತ 2 ಪ್ಲಾಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಬ್ಯಾಚ್ಗೆ ನಾವು ಸರಾಸರಿ 250 ಮೊಟ್ಟೆ ರೇಷ್ಮೆ ನಾವು ಬೆಳೀತಾ ಇದ್ದೀವಿ. ಅದರಿಂದ ನಮಗೆ ವರ್ಷಕ್ಕೆ ಮಿನಿಮಮ್ 11 ಮ್ಯಾಕ್ಸಿಮಮ್ 12 ಕ್ರಾಪ್ ನಾವು ತೆಗಿತಾ ಇದ್ದೀವಿ. ನಮಗೆ ಇವತ್ತು ಇಲಾಖೆಯಿಂದ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಪಾರದರ್ಶಕವಾಗಿ ಇಲಾಖೆಯವರು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಒಬ್ಬ ರೈತನಾಗಿ ಪ್ರಗತಿಪರ ಕೃಷಿಕನಾಗಿ ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ರೇಷ್ಮೆ ಇಲಾಖೆಯ ಜೊತೆ ನಿರಂತರ ಸಂಪರ್ಕವನ್ನು ಇರಿಸಿಕೊಂಡಿರುವ ಕುಮಾರ್ ಅಗತ್ಯ ಮಾಹಿತಿ ಹಾಗೂ ಇಲಾಖೆಯ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರಿಗಳು ಸಹ ನಮ್ಗೆ ಯಾವುದೇ ತೊಂದರೆ ಬಂತು ಅಂದ್ರೆ ಫೋನ್ ಮಾಡಿದಾಗ ಬಂದು ಸ್ಪಂದಿಸ್ತಾ ಇದ್ದಾರೆ. ಹಾಗೆ ಪ್ರತಿದಿನ ನಮಗೂ ಅವಾಗ ಸಂಬಂಧ, ಇವತ್ತೇನಾದರೂ ಈ ರೇಷ್ಮೆ ಕೃಷಿ ಚೆನ್ನಾಗಿದೆ ಅನ್ನೋದಂದ್ರೆ ನಮ್ಮ ಅವರ ಸಂಪರ್ಕ ಉತ್ತಮ ಆಗಿರೋದು ಮಾತ್ರ ಸಾಧ್ಯ ಅಂತ ಇದನ್ನ ನಾನು ಹೇಳ್ಬೋದು. ಕೇವಲ ಇದು ರೇಷ್ಮೆ ಕೃಷಿಗೆಲ್ಲ ಬೇರೆ ಇದಕ್ಕೂ ನಾನು ಈ ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾವುದೇ ಒಂದು ಕೃಷಿಯಾಗಲಿ ಯಾವುದೇ ಉದ್ಯಮ ಆಗಲಿ ಅದು ಯಶಸ್ವಿ ಆಗಬೇಕಾದ್ರೆ ಸರ್ಕಾರಿ ನೌಕರರು ಹಾಗೂ ರೈತರು ಅವ್ರ ಸಂಪರ್ಕ ಎಷ್ಟು ಉತ್ತಮವಾಗಿದೆ ಅದೇ ರೀತಿ ಅದರಿಂದ ನಾವು ಒಳ್ಳೆ ರಿಸಲ್ಟ್ ಸಹ ತೆಗಿಬೋದಾಗಂತ ಮಾತು ಹೇಳ್ತೀವಿ. ಈಗ ನಮಗೆ ಡ್ರಿಪ್ ಇರಿಗೇಷನ್ಗೆ ಸ್ವಲ್ಪ ಸಹಾಯಧನ ಕೊಟ್ಟಿದ್ದಾರೆ, ಹಾಗೆ 1 ಎಕರೆ ಪ್ಲಾಂಟೇಷನ್ ಮಾಡಿದ್ದೋ ಅದಕ್ಕೆ 4,100 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ನಾವು ಹಿಂದೆ ಹಳೆ ಪದ್ಧತಿ ಬ್ಯಾಕ್ ಔಷಧಿ ಹೊಡೆಯೋದ್ರಲ್ಲಿ ಸ್ಪ್ರೇ ಮಾಡ್ತಾ ಇದ್ದೋ, ಇವತ್ತು ನಮ್ಗೆ ಆಧುನಿಕ ರೀತಿಯಲ್ಲಿ ಪೆಟ್ರೋಲ್ ಸ್ಪೇರ್ ಕೊಟ್ಟಿದ್ದಾರೆ. ಹಿಂದೆ ನಾವು ಅದನ್ನು 1 ಎಕರೆಗೆ ಔಷಧಿ ಹೊಡಿಬೇಕಾದ್ರೆ 1-1.5 ದಿನ ಆಗ್ತಿತ್ತು, ಇವತ್ತು ನಾವು 2-4 ಎಕರೆ ಸಹ ಅರ್ಧ ದಿನಕ್ಕೆ ಇವತ್ತು ನಾವು ಸ್ಪ್ರೇ ಮಾಡಿದ್ದೇವೆ. ಮೊನ್ನೆ ಸಹ ಔಷಧಿ ಹೊಡೆದಾಗ ಎಂಟೈರ್ ನಮ್ಮ ಪ್ಲಾಟ್ಗೆ ಕೇವಲ 4-5 ಗಂಟೆಯಲ್ಲಿ 1-4 ಸೇರಿ ಔಷಧಿ ಸ್ಪ್ರೇ ಮಾಡಿದ್ದೇವೆ. ಉತ್ತಮವಾದಂಥ ಸೊಪ್ಪು ನಾವು ಸಜ್ಜಿ ಇರಬೇಕು. ಉತ್ತಮವಾದ ಸೊಪ್ಪು ಇಲ್ಲದೆ ಕೇವಲ ನಾಮಕಾವಸ್ಥೆಗೆ ನಾನು ರೇಷ್ಮೆ ಮಾಡ್ತೀನಿ ಅಂದ್ರೆ ಅವನ ಯಶಸ್ವಿ ರೈತನಾಗಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮವಾದ ಬೆಳೆ ಬೆಳೆಯೋಕ್ಕೂ ಸಾಧ್ಯ ಇಲ್ಲ, ಉತ್ತಮವಾದ ಇಳುವರಿಯಿಂದ ತಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಗಾರ್ಡನ್ ಆಯಿತು, ಗಾರ್ಡನ್ ಅಂದರೆ ಮನೆ ಸಹ ಪ್ರತಿ ಬೆಳೆ ಆದ ನಂತರ ನಾವು ಉಪಯೋಗಿಸತಕ್ಕಂಥ ಸಲಕರಣೆ ಉಪಕರಣಗಳನ್ನು ಸ್ವಲ್ಪ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡಿ ಎಲ್ಲ ಕ್ಲೀನ್ ಸ್ವಚ್ಛಗೊಳಿಸಿ ಇಟ್ಕೋಬೇಕು. ಹಾಗೆ ನಾವು ಸಹ ಆ ದಿನ ಮರಿ ಬಂದುವಾಗ ಅದಕ್ಕೆಲ್ಲ ನಮ್ಮ ರೈತರು ಇವತ್ತು ನಮ್ಮ ಗ್ರಾಮಾಂತರ ಇವತ್ತು ಸಹ ಗಂಧದ ಕಡೆ ಹಚ್ಚಿ ಮರಿನ ಒಳಗಡೆ ರಿಸೀವ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇವತ್ತು ಸಹ ಇದೆ. ಫಸ್ಟ್ ಕ್ಲೀನ್ ಮಾಡಿದ ತಕ್ಷಣ ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡ್ತೀವಿ. ಪರ ನಮ್ಮ ಬಿಲ್ಡಿಂಗೇ ನಾವು ಕಮ್ಮಿ ಅಂದರೆ 10 ಕೆಜಿ ಬ್ಲೀಚಿಂಗ್ ಸ್ಪ್ರೇ ಮಾಡ್ತೀವಿ, ಅದು ಮಾಡ್ತೀವಿ ಸುಣ್ಣ ಜೊತೆ ಮಿಕ್ಸ್ ಮಾಡಿ. ನಂತರ ಡೆಕಾಲ್ ಸ್ಪ್ರೇ ಮಾಡ್ತಾ ಇದ್ದೋ, ಈ ಅಸ್ತ್ರನ ಸ್ಪ್ರೇ ಮಾಡ್ತಾ ಇದ್ದೀವಿ, ಹಾಗೆ ಫಾರ್ಮ್ಲಿನ ಹೊಗೆ ಸಹ ನಾವು ಕೊಡ್ತೀವಿ, ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ಕಳೆದ 1-3 ತಿಂಗಳ ಹಿಂದಿಗೆ ಹೋಲಿಸ್ಕೊಂಡಾಗ ಇವತ್ತು ಮಾರುಕಟ್ಟೆ ಚೆನ್ನಾಗಿದೆ. ಸೊ ಇವತ್ತು ನಮಗೆ 1 ಕೆಜಿಗೆ
ಏನಾದ್ರು 350 ರೂಪಾಯಿ ರೇಟ್ ಸಿಕ್ಕಿದ್ರೆ ನಾವು ಇದನ್ನ ಯಶಸ್ವಿಯಾಗಿ ಮಾಡ್ಬೋದು. ಕಾರಣ ಇವತ್ತು ನಾವು ರೇಷ್ಮೆ ಯಾಕೆ ಮಾಡಬೇಕಾಗಿದೆ ಅಂದರೆ ನಾವು ಯಾವುದೇ ಇವತ್ತು ಹೈನುಗಾರಿಕೆ ಬಿಟ್ಟರೆ ರೇಷ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ತಿಂಗಳಾದ ನಂತರ ದುಡ್ಡು ನೋಡ್ಬೋದಾಗಿದೆ. ಇವತ್ತು ಸರ್ಕಾರಿ ನೌಕರರು ಯಾವ ರೀತಿ ಸಂಬಳ ತಗೋತಾನೆ ಆ ರೀತಿ ನಾವು ದುಡ್ಡು ನೋಡ್ಬೋದಾಗಿದೆ. ಬಹುಶಃ ಇದು ತಿಂಗಳಾದ ತಕ್ಷಣ ನಮಗೆ ದುಡ್ಡು ಸಿಗುತ್ತೆ, 30 ದಿನಕ್ಕೆ ಗ್ಯಾರಂಟಿ ಅಂದರೆ ದುಡ್ಡು ಸಿಗುತ್ತೆ. ಅದರಿಂದ ನಮ್ಮ ರೈತರು ಇವತ್ತು ಏನೇ ಕಷ್ಟ ಬಂದರೂ ನಾವು ರೇಷ್ಮೆಯನ್ನು ಮಾಡ್ತಾ ಇದ್ದೀವಿ. ಒಂದು 100 ಮೊಟ್ಟೆಗೆ ಸಾಮಾನ್ಯ ಈಗ ನಮ್ಮ ಮನೆಯಲ್ಲಿ ನಾವು ರೈತ ಕುಟುಂಬ ಆದ್ದರಿಂದ ಎಲ್ಲ ನಮ್ಮ ಫ್ಯಾಮಿಲಿಯವರೇ ನಾವು ಇವತ್ತು ರೇಷ್ಮೆಯನ್ನು ಸಾಕ್ತಾ ಇದ್ದೀವಿ. ನಾವು 250 ಮೊಟ್ಟೆ ರೇಷ್ಮೆ ಮಾಡಬೇಕಾದ್ರೆ ನಾವು ಅಲ್ಲಿ ಬೆಳೆಸಿಗೆ 900 ರೂಪಾಯಿ 100 ಮೊಟ್ಟೆ ಚಾಕಿ ಮರಿ ಕೊಡ್ತಾ ಇದ್ದೀವಿ. ಅದು 300 ಮೊಟ್ಟೆ ತಂದರೆ ಒಂದು 2700 ರೂಪಾಯಿ ಅವ್ರಿಗೆ ಕೊಡಬೇಕಾಗುತ್ತೆ. ಔಷಧಿ ಈ ಥರ ಎಲ್ಲ ಸೇರಿದ್ರೆ ಒಂದು 4-5 ಸಾವಿರ ರೂಪಾಯಿ ಖರ್ಚಾಗ್ಬೋದು. ಮಿನಿಮಮ್ ಒಂದು 6-7 ಸಾವಿರ ರೂಪಾಯಿ ನಮಗೆ ಒಂದು ಬೆಳೆ ಖರ್ಚು ಬರುತ್ತೆ. ಯಾಕಂದರೆ ಈಗ ನಾವೇ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಇನ್ನೊಳಗೆ ಮಾಡೋ ದೃಷ್ಟಿಯಿಂದ ನಮಗೆ ಖರ್ಚು ಕಮ್ಮಿ ಬರುತ್ತದೆ. ನನ್ನ ಕುಟುಂಬ ಸದಸ್ಯರೆಲ್ಲರಿಗೆ ನಾನು ಸಂಬಳ ಹಾಕಿಕೊಂಡಾಗ ನಾನು ಇದು ಆದಾಯ ಅಂತ ಹೇಳಲಿಕ್ಕೂ ಬರೋಲ್ಲ, ನನಗೆ ಪ್ರತಿಫಲ ಅಂತ ಹೇಳ್ಬೋದು ಅಷ್ಟೆ. ನಾನು ಇದು ಲಾಭ ಅಂತ ಹೇಳಲಿಕ್ಕೆ ಇಚ್ಛಪಡಲ್ಲ. ನನ್ನ ಕುಟುಂಬ ಸದಸ್ಯರೆಲ್ಲ ಸಹ ಇವತ್ತು ಚಿಕ್ಕ ಮಕ್ಕಳಿರ್ಬೋದು, ನಮ್ಮ ಹುಡುಗ ಒಬ್ಬ BBM ಮಾಡ್ತಾ ಇದ್ದಾನೆ, ಅವನು MCOM ಸ್ಟೂಡೆಂಟ್, ಅವನು ಸಹ ಅವ್ನು ಕಾಲೇಜಿಗೆ ಬಿಟ್ಟ ಸಂದರ್ಭ ಬಂದು ಕೆಲಸ ಮಾಡ್ತಾನೆ. ಇನ್ನು ನಮ್ಮ ಮನೆ ಮಹಿಳೆಯರು ಸಹ ಅವರು ಬಂದು ಊಟ ತಂದು ಕೊಡ್ತಾರೆ, ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ. ಈಗ ಅವರೇಜ್ 12 ಬೆಳೆ ಮಾಡಿದ್ರೆ ಅವರೇಜ್ ಅಂದರೆ ಒಂದು 3.5 ಲಕ್ಷ ರೂಪಾಯಿ ನಾನು ಸಂಪಾದನೆ ಮಾಡ್ಬೋದು. ಖರ್ಚು ಕಳೆದ್ರೆ ನಮಗೆ 3.5 ಲಕ್ಷ ರೂಪಾಯಿ ಸಿಗುತ್ತೆ. ಅವರೇಜ್ ಒಂದು 3 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ನಮಗೆ. ಇವತ್ತು ನಾವು ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ಖಾಸಗಿ ಬಸ್ಗಳಲ್ಲಿ ಹಾಕೋಬೇಕು ಅಥವಾ ಖಾಸಗಿ ವೆಹಿಕಲ್ಗಳು ಹಾಕೋಬೇಕು, ಬಟ್ ಆದರೂ ಸಹ ನಮ್ಮ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಇವತ್ತು ನಮ್ಮ ಗ್ರಾಮಾಂತರ ರೈತರು ಇವತ್ತು ಗೂಡನ್ನ ಯಾವುದೋ ಒಂದು ಖಾಸಗಿ ವೆಹಿಕಲ್ ಹಾಕೋದಾಗ ಅವನು ಬೈ ಚಾನ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ಲಿ ಅವ್ನು ಅನ್ಲೋಡ್ ಮಾಡಿದೆ ಅಂತ ಇರುವಂಥ ಪರಿಸ್ಥಿತಿ ಸಹ ಇರ್ಬೋದು. ಅದು ನಾನು ಇವತ್ತು ಸರ್ಕಾರಕ್ಕೆ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛಪಡ್ತೇನೆ. ಸೀಮಿತವಾದ ಅವಧಿಯಲ್ಲಿ ಆದರೂ ಸಹ ನಮ್ಮ ರೈತರ ಗೂಡನ್ನ ಮೈಸೂರಿನ ರಾಮನಗರಕ್ಕೆ ಬಸ್ಸಿನ ಒಳಗಡೆ ಹಾಕೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ರೈತರ ಪರವಾಗಿ ಒಂದು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗೋ ನಮ್ಮ ರೇಷ್ಮೆ ಮಂತ್ರಿಗಳಿಗೆ ಹಾಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗಳಿಗೆ ರೈತರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಸರ್. ತುಂಬ ಚೆನ್ನಾಗಿದೆ, ಮಾರ್ಕೆಟ್ಲು ತುಂಬ ಚೆನ್ನಾಗಿದೆ, ಎಲ್ಲ CCTV ಕ್ಯಾಮ್ರಾ ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಅಲ್ಲೂ ಒಳ್ಳೆ ಸೌಲಭ್ಯ ಇದೆ, ಅಲ್ಲದೇನು ತೊಂದರೆ ಇಲ್ಲ, ಒಳ್ಳೆ ಅಧಿಕಾರಿಗಳು ಸಹ ಅಲ್ಲೂ ಇದ್ದಾರೆ, ಒಳ್ಳೆ ಉತ್ತಮವಾದ ಮಾರ್ಕೆಟ್ ಇದೆ, ತೊಂದರೆ ಇಲ್ಲ ಅಲ್ಲಿ. ಬಟ್ ನನಗೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರು, OIS ಆಫೀಸರ್ ಇರ್ಬೋದು, ಕ್ಲಾಸ್ರೂಮ್ ಆಫೀಸರ್ಸ್ ಇರ್ಬೋದು, ನಮ್ಮ ರೈತನಿಗೆ ಉತ್ತಮ ಮಳೆ ಬೆಳೆ ಅಂತ ಆಗಿಬಿಟ್ರೆ ನಾವು ಅವ್ರಿಗಿಂತೇನು ಕಮ್ಮಿಯೇನಿಲ್ಲ. ಇವತ್ತು ನಮಗೆ ಸರ್ಕಾರ ಸಹಾಯಧನ ಕೊಡೋದು ಚಿಂತೆ ಇಲ್ಲ, ನಮ್ಗೆ ಒಳ್ಳೆ ಗುಣಮಟ್ಟದ ಗುಣಮಟ್ಟ ತಕ್ಕಂಥ ಇವರು ರೇಟ್ ಕೊಟ್ಬಿಟ್ರೆ ನಾವು ಸಬ್ಸಿಡಿನೂ ಕೇಳಲ್ಲ, ಏನೂ ಕೇಳಲ್ಲ. ಒಳ್ಳೆ ಮಾರ್ಕೆಟು, ಒಳ್ಳೆ ರೇಟು, ಒಳ್ಳೆ ಗುಣಮಟ್ಟದ ಮೊಟ್ಟೆ, ಒಳ್ಳೆ ಗುಣಮಟ್ಟದಂಥ ಔಷಧಿಗಳು ಕೊಟ್ಬಿಟ್ರೆ ಇವರು ನಾವು ಇವ್ರ ಸಹಾಯಧನ ಕೇಳಲ್ಲ, ಏನೂ ಕೇಳಲ್ಲ.